ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ನಾನು ಲಾಕ್ ಬೆಳಗ್ಗೆ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇದು ಹಬ್ಬದ ಕ್ಲೀನಿಂಗಿಗೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಟಿವಿ ಶೋಕೇಶಲ್ಲೆಲ್ಲ ಫುಲ್ಲು ಡಸ್ಟು, ಅದು ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ತಿಂಗಳಿಗೊಮ್ಮೆ ನಾವು ಒಳಗಡೆ ಡೀಪ್ ಕ್ಲೀನ್ ಮಾಡಿದ್ರು, ಹಾಗೂ ಡೈಲಿ ಒರೆಸ್ತಾ ಇರ್ತೀನಿ. ನಮ್ಮನೇಲಿ ಅಷ್ಟು ಡಸ್ಟ್ ಇರುತ್ತೆ, ಸಣ್ಣ ಡಸ್ಟು. ಸೊ ಈಗ ಒಂದೊಂದೇ ಅಡುಗೆ ಜೊತೆ ಮತ್ತು ಬೇರೆ ಕೆಲಸಗಳ ಜೊತೆ ಹಾಗೆ ಕ್ಲೀನಿಂಗು ನಡೀತಾ ಇದೆ, ಹಬ್ಬದ ಕ್ಲೀನಿಂಗು. ಸೊ ನಾನು ಕ್ಲೀನ್ ಮಾಡ್ತಾ ಇರುವಂತಹ ಲಿಕ್ವಿಡ್ ಇದು, ಮನೇಲೆ ಹೋಮ್ ಮೇಡ್ ಲಿಕ್ವಿಡ್ಡು. ಲಾಸ್ಟ್ ವಿಡಿಯೋದಲ್ಲಿ ತೋರಿಸೋದ್ನಲ್ವ, ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಮಗೆ ಇನ್ನೂ ಸ್ವಲ್ಪ ಸ್ಮೆಲ್ಲು ಘಮ ಘಮ ಅನ್ಬೇಕಾದ್ರೆ ಸ್ವಲ್ಪ ಕಂಫರ್ಟ್ ಹಾಕಿದ್ರು ಅದ್ರ ಜೊತೆಯಲ್ಲಿ ಇನ್ನೂ ಸೂಪರಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಹೊರಗಡೆ ಹೋಗಿ ನಾವು ದುಡ್ಡು ಕೊಟ್ಟು ತೊಗೊಂಬಂದು ಕ್ಲೀನಿಂಗ್ ಪರ್ಪಸ್ಗೆ ನಾವು ಅಷ್ಟು ಲಿಕ್ವಿಡ್ಗಳಿಗೆ ದುಡ್ಡಿಡೋ ಬದಲು ಮನೇಲೇ ನೋಡಿ ಈ ರೀತಿ ಮಾಡ್ಕೊಬೋದು. ಹಬ್ಬ ಅಂದ್ರೇ ಒಂದು ಸಡಗರ ಅಲ್ವಾ, ಅದರಲ್ಲೂ ದೀಪಾವಳಿ ಹಬ್ಬ ಅಂದರೆ ಎಲ್ಲರೂ ಗ್ರ್ಯಾಂಡಾಗಿ ಮಾಡೇ ಮಾಡ್ತಾರೆ, ಲಕ್ಷ್ಮೀ ಹಬ್ಬ ಅದು. ಸೊ ನನಗೆ ದೀಪಾವಳಿ ಬಂದರೆ ತುಂಬ ಖುಷಿ, ಹಬ್ಬ ಅಂದ್ರೇ ಅಷ್ಟು ಖುಷಿ ಇರುತ್ತೆ. ವರಮಹಾಲಕ್ಷ್ಮಿ ಆಗಿರ್ಬೋದು ಮತ್ತು ದೀಪಾವಳಿ ಆಗಿರ್ಬೋದು, ಅಷ್ಟು ಖುಷಿ ಹಬ್ಬ ಇವೆರಡು ಹಬ್ಬ ಹೆಣ್ಮಕ್ಕಳಿಗೆ. ಸೊ ಓಕೆ ಫ್ರೆಂಡ್ಸ್, ಇಷ್ಟು ಕ್ಲೀನಿ ಈಗ ಮಾಡಿದ್ದಾಯಿತು. ಮನೆಯವರೆಲ್ಲ ಹೊರಗಡೆ ಹೋಗಬೇಕು ಅಂದರು, ಅರ್ಜೆಂಟ್ ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ಸಿಂಪಲ್ಲಾಗಿ ಒಂದು ಟೊಮೊಟೊ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಸೊ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ನಾನು ನೀರು ದೋಸೆ ಮಾಡಬೇಕು ಅಂದ್ಬಿಟ್ಟು ಹಕ್ಕಿ ನೆನೆಸಿಟ್ಟಿದ್ದೀನಿ. ಸೊ ಅವ್ರು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಚಿತ್ರಾನ್ನ ಮಾಡಿ ಕಳಿಸ್ಬಿಡೋಣ ಅಂತ ಹೇಳಿ ನೋಡಿ, ಎಣ್ಣೆ ಹಾಗೆ ಸಾಸಿವೆ ಹಾಕಿದ ನಂತರ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದು ಎರಡು ಟೊಮೊಟೊ ಇಷ್ಟೇ ಹಾಕಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ಮ್ಯಾಶ್ ಆಗೋದ ರೀತಿ ಬೇಯಿಸ್ಕೋಬೇಕು. ಸೊ ಈಗ ಮುಚ್ಚಿಟ್ಬಿಟ್ರೆ ಯಾವತ್ತೂ ಅಷ್ಟೇ, ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಸೇರಿಸಿ ಮುಚ್ಚಿಟ್ಬಿಟ್ರೆ ಸಡನ್ನಾಗಿ ನಮಗೆ ಒಂದು 2 ಸೆಕೆಂಡ್ಗೆ ಬೆಂದು ರೆಡಿ ಆಗುತ್ತೆ ಈ ರೀತಿ. ಸೊ ಟೊಮೊಟೊ ಚಿತ್ರಾನ್ನ ಎಲ್ಲ ಬಾಕ್ಸ್ ಲಂಚ್ ಬಾಕ್ಸ್ಗಳಿಗೆ ಎಲ್ಲ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಈ ರೀತಿ ಮಾಡಿದ್ರೆ. ಹಾಗೆ ಸ್ವಲ್ಪ ಒಂದು 1/4 ಟೀಸ್ಪೂನ್ ಆಗಷ್ಟು ಅರಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಇಷ್ಟೇ. ಇದಕ್ಕೆ ಏನು ಕಡಲೆಬೇಳೆ, ಕಡಲೆಬೀಜ ಏನೂ ಬೇಕಾಗಿಲ್ಲ. ಇದು ಸಿಂಪಲ್ ಚಿತ್ರಾನ್ನ, ಆದರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ.
ಸೊ ಈಗ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ, ರೈಸ್ಗೂ ಇಟ್ಟಿದ್ದೆ. ನಾನು ಕ್ಲೀನ್ ಮಾಡೋಕ್ಕೆ ಹೋಗುವಾಗ ರೈಸ್ಗೆ ಇಟ್ಬಿಟ್ಟು ಹೋಗಿದ್ದೆ, ರೈಸೂ ಸಹ ಆಗಿದೆ. ಅವರೊಬ್ರಿಗಾಗಷ್ಟು ಬೇಗ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಕಲಿಸ್ತಾ ಇದ್ದೀನಿ. ಎಲ್ಲೋ ಅರ್ಜೆಂಟ್ ಹೊರಗಡೆ ಹೋಗಬೇಕು ಅಂತ ಆವಾಗ್ಲಿಂದ. ಸೊ ರೆಡಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನು ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಈಗ ಬಿಸಿ ಬಿಸಿ ಚಿತ್ರಾನ್ನ, ಯಾವಾಗಲೂ ಅಷ್ಟೇ ಚಿತ್ರಾನ್ನಕ್ಕೆ ಒಂದು ಸೈಡ್ ಡಿಶ್ಶಾಗಿ ಮೊಸರಾಗಲಿ ಇಲ್ಲಾಂದರೆ ಚಟ್ನಿ ಇವೆರಡರಲ್ಲಿ ಒಂದಿದ್ದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಈಗ ಅವ್ರ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾರೆ. ಅಷ್ಟರಲ್ಲಿ ನಾನು ಇನ್ನು ನೈಟಲ್ಲೇ ನೆನೆಸಿಟ್ಟಿದ್ದೆ ನೀರು ದೋಸೆ ಮಾಡೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಯನ್ನು. ಯಾವಾಗಲೂ ಅಷ್ಟೇ ನೀರು ದೋಸೆಗೆ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಕಾಯಿ ಮೇಲೆ ನೋಡಿ ಈ ರೀತಿ ಕಪ್ಪು ತಿರುಳಿರುತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ಹಾಕಿದ್ರೆ ಅಂತೂ ಸೂಪರಾಗಿರುತ್ತೆ ನೀರು ದೋಸೆಗೆ. ಇಲ್ಲಾಂದರೆ ಅದು ಕಪ್ಪು ಕಪ್ಪಗೆ ಹಾಗೆ ಒಂಥರ ಅಷ್ಟೊಂದು ಕಲರ್ ಅನಿಸಲ್ಲ ನೀರು ದೋಸೆ. ಸೊ ಈ ಮಲೆನಾಡು ಸೈಡಲ್ಲೆಲ್ಲ ಸೇಮ್ ಇದೇ ರೀತಿ ನೀರು ದೋಸೆ ಮಾಡೋದು. ಫ್ರೆಶ್ ಆಗಿರೋಂತಹ ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಗ್ಲಾಸ್ ರೇಷನ್ ಅಕ್ಕಿನೇ ನಾನು ಮಾಮೂಲಿ ಈ ರೇಷನ್ನಲ್ಲಿ ಬರುತ್ತಲ್ವ ಆ ಅಕ್ಕಿನೇ ನಾನು ಹಾಕ್ಕೊಂಡಿದ್ದೆ. ಅದು ನೈಟಲ್ಲಿ ನೆನೆಸ್ಬಿಟ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಕೆಲವರು ಬೆಳಗ್ಗೆ ಒಂದು ಅವರ್ ಇದ್ದಂಗೆ ನೆನೆಸ್ತಾರೆ. ನೈಟಲ್ಲಿ ನೆನೆಸಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಚೆನ್ನಾಗಿ ತೊಳಿಬೇಕೇನೆಂದರೆ ಅದು ರೇಷನ್ ಅಕ್ಕಿಯಲ್ಲಿರೋಂತಹ ಡಸ್ಟೆಲ್ಲ ಹೋಗೋ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ತೆಂಗಿನಕಾಯಿ ಹಾಕ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ ಆ ಕಲ್ಲರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ದೋಸೆ ಕಲ್ಲರ್ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದ ಮಿಶ್ರಣವನ್ನು ಈ ಒಂದು ಬೌಲ್ಗೆ ಸೇರಿಸ್ಕೊಂಡು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ನೀರು ದೋಸೆ ಅಂದರೆ ಸ್ವಲ್ಪ ಅದು ಚೆನ್ನಾಗಿ ಗೂಡಾಗಿ ಬರಬೇಕಾದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ನಮಗೆ ಈ ರೀತಿ ಸೌಟಿಂದ ಈ ರೀತಿ ಗೊತ್ತಾಗುತ್ತೆ ನಮಗೆ. ಈ ರೀತಿ ಬೆರಳಿಂದ ಮಾಡಿದ್ರೆ ಅಷ್ಟು ಮೆತ್ತಬೇಕು, ಆ ರೀತಿ ಮಾಡ್ಕೊಳ್ಬೇಕು. ಸೊ ಹಾಗೂ ನಿಮಗೆ ಹೆಂಚ್ ಮೇಲೆ ಹಾಕಿದಾಗ ಒಂಥರ ನಿಮಗೆ ದಪ್ಪ ಅನಿಸಿದ್ರೆ ಇಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಫಸ್ಟು ತವನ್ ಚೆನ್ನಾಗಿ ಬಿಸಿ ಇಟ್ಕೊಂಡು ಆಮೇಲೆ ನೀರಿಂದ ಸ್ಪ್ರೆಡ್ ಮಾಡಿ ಈಗ ನೋಡಿ ಈ ರೀತಿ ದೋಸೆಯನ್ನು ಹಾಕ್ಕೋಬೇಕಾಗುತ್ತೆ. ದೋಸೆಯನ್ನು ಹೈ ಫ್ಲೇಮಲ್ಲಿ ಸ್ಟವಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಸೊ ಓಕೆ ಫ್ರೆಂಡ್ಸ್, ನೋಡಿ ಇದನ್ನು ಸರ್ವ್ ಮಾಡಿ ತೋರಿಸೋಣ ಅಂದರೆ ಮನೆಯವರು ಹೊರಗಡೆ ಎಲ್ಲೋ ಹೋಗಬೇಕು ಅಂದ್ರಲ್ಲ, ಸೊ ನೀನು ಬಂದ್ಬಿಡು ಬೇಗ ಕೆಲಸ ಮುಗಿಸ್ಕೊಂಬರ್ಬೋದು ಅಂತ ಕರೆದ್ರು. ಅರ್ಜೆಂಟ್ ನಾವು ಹೊರಗಡೆ ಹೋಗ್ಬಿಟ್ವಿ, ಮಗಳಿಗೆ ಹಾಕ್ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಚಿತ್ರಾನ್ನ ಮತ್ತು ದೋಸೆಯನ್ನು ತಿಂದುಬಿಟ್ಟು ಸಂಡೇ ಮಾಡಿರುವಂತಹ ಚಿಕನ್ ಗೊಜ್ಜಿತ್ತು ಅದರಲ್ಲಿ ಮಗಳು ತಿಂತಾಳೆ ಅಂದ್ಬಿಟ್ಟು ನಾನು ಹೊರಟೆ ಫ್ರೆಂಡ್ಸು. ಓಕೆ ಫ್ರೆಂಡ್ಸ್, ಧನ್ಯವಾದ.